ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿ ದೀಪಾವಳಿ ಹಾಗೂ ದಸರಾ ನಿಮಿತ್ತ ಸದಸ್ಯರಿಗೆ ಶೇಕಡ 12 ಲಾಭಾಂಶ ಹಾಗೂ ಸಿಬ್ಬಂದಿಗೆ ಶೇಕಡ 10 ಬೋನಸ್ ನೀಡಲಾಗುವುದು ಎಂದು ಸೊಸೈಟಿಯ ಅಧ್ಯಕ್ಷ ಜಯಾನಂದ್ ಜಾಧವ್ ಹೇಳಿದರು. ಎಕ್ಸಾಂಬ ಪಟ್ಟಣದ ಬೀರೇಶ್ವರ ಅಂತಾರಾಜ್ಯ ಸಹಕಾರಿ ಸಂಸ್ಥೆಯ ಮುಖ್ಯ ಕಚೇರಿಯ ಸಭಾಗೃಹದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕಳೆದ ಆರ್ಥಿಕ ವರ್ಷದಲ್ಲಿ 40.55 ಕೋಟಿ ಲಾಭ ಗಳಿಸಿದೆ ಎಂದು ಹೇಳಿದರು. ಸೊಸೈಟಿಯು ಸಂಸ್ಥಾಪಕರ ಹುಟ್ಟುಹಬ್ಬದ ದಿನವಾಗಿ ಅಕ್ಟೋಬರ್ 8 ಕರ್ನಾಟಕದಲ್ಲಿ 3, ಮಹಾರಾಷ್ಟ್ರದಲ್ಲಿ 2 ಹಾಗೂ ಗೋವಾದಲ್ಲಿ 2 ಶಾಖೆಗಳನ್ನು ಪ್ರಾರಂಭಿಸಲಿದೆ ಹಾಗೂ 11 ಶಾಖೆಗಳಿಗೆ ಸ್ವಂತ ಕಟ್ಟಡ ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸಿದೆ. ಬೀರೇಶ್ವರ ಸಂಸ್ಥೆಯ ಮುಖ್ಯ ಕಚೇರಿಯ ಮುಂಭಾಗದ ಮುಖ್ಯ ದ್ವಾರದ ಹತ್ತಿರ ದಿನಾಂಕ 7 ಭಾರತದ ನಂಬರ್ 1 ಬ್ರ್ಯಾಂಡ್ ನಾದಬ್ರಹ್ಮ ಇಡ್ಲಿ ಹೋಟೆಲ್ ಉದ್ಘಾಟನೆಯ ಸಮಾರಂಭ ಆಯೋಜಿಸಲಾಗಿದ್ದು ಇದರಿಂದ ಸಹಕಾರಿಗೆ ಬರುವ ಗ್ರಾಹಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಟೆಕ್ ಉಪಾಧ್ಯಕ್ಷ ಸಿದ್ದರಾಮ್ಗಡೆ, ಅಪ್ಪ ಸಾಹೇಬ್ ಜೊಲ್ಲೆ, ಜ್ಯೋತಿ ಪ್ರಸಾದ್ ಜೊಲ್ಲೆ, ಯಾಶಿನ್ ತಾಂಬೋಳಿ, ಬಿಪಿನ್ ದೇಶಪಾಂಡೆ, ಬಸಪ್ಪ ಗುರವ್, ಸಿದ್ದವೀರ ಕಜ್ಜನ್ನವರ್, ವಿಭಾವರಿ ಖಂಡಕೆ, ಸಾವಿತ್ರಿ ತಂಗಡೆ, ಆನಂದ್ ಪಾಟೀಲ್, ಸುಭಾಷ್ ಕದಂ, ಅಣ್ಣಾ ಸಾಹೇಬ್ ಚೌಗಲೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರವೀಂದ್ರ ಚೌಗಲ, ಮಹಾದೇವ್ ಮುಂಗಾವತೆ, ರಮೇಶ್ ಕುಂಬಾ, ಸುರೇಶ್ ಮಾನೆ, ಶಿವಪುತ್ರ ಡಬ್ಬಣ್ಣವರ್, ಸತೀಶ್ ಲಟ್ಟಿ, ಅಪ್ಪು ಕಲಬುರ್ಗಿ ಉಪಸ್ಥಿತರಿದ್ದರು. ನಮ್ಮ ಸಂಸ್ಥೆ 1991 ನಮ್ಮ ನಾಯಕರು ಮತ್ತು ಜೊಲ್ಲೆ ಗ್ರೂಪ್ನ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಅಣ್ಣ ಸಾಹೇಬಣ್ಣ ಜೊಲ್ಲೆ, ಮಾಜಿ ಸಂಸದರು ಚಿಕ್ಕೋಡಿ ಇವರ ನೇತೃತ್ವದಲ್ಲಿ ಒಂದು ಸಣ್ಣ ಸಸಿಯಾಗಿ ಎಕ್ಸಂಬಾದಲ್ಲಿ ಪ್ರಾರಂಭವಾಯಿತು. ಈಗ ಅದು ಹೆಮ್ಮರವಾಗಿ ಬೆಳೆದು ಮತ್ತು ಅಂದರೆ ವಿಶೇಷ ಜನರಿಗೆ ಸೇವೆ ಕೊಡುವುದರಲ್ಲಿ ಮುಂದಾಳತ್ವ ವಹಿಸಿದೆ. ಅದೇ ರೀತಿ ನಮ್ಮ ಸಂಸ್ಥೆಗೆ ಸಹಸಂಸ್ಥಾಪಕಿ ಮತ್ತು ನಿಪ್ಪಾಣಿ ಭಾಗದ ಜನಪ್ರಿಯ ಶಾಸಕಿ ಆದ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆಯವರ ಮಾರ್ಗದರ್ಶನ ಮತ್ತು ಅಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯು ಎತ್ತರೋತ್ತರವಾಗಿ ಬೆಳೆಯುತ್ತಾ ಹೊಂಟಿದೆ. ಈ ನಾಡಹಬ್ಬದ ನಿಮಿತ್ತವಾಗಿ ನಮ್ಮ ಸಂಸ್ಥೆ ಈಗಾಗಲೇ ಅಂದರೆ ನಮ್ಮ ಡಿವಿಡೆಂಟನ್ನು ಹಂಚುವ ಒಂದು ಪ್ರಕ್ರಿಯೆಯನ್ನು ಮಾಡುತ್ತಾ ಇದ್ದೇವೆ. 2022-23 ಇದ್ದಂಥ ಶೇರ್ ಮೊತ್ತ 31,39,23,000. ಇದರ ಮೇಲೆ 12% ಲಾಭಾಂಶ ಅಂದರೆ 3,76,70,844 ರೂಪಾಯಿಗಳನ್ನು ಸದಸ್ಯರ ಅಂದರೆ ಸೇವಿಂಗ್ ಖಾತೆಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. ಅದು ಅವರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ತಗೊಂಡು ಹೋಗಬೇಕು. ಅದೇ ರೀತಿ ನಮ್ಮ ನೌಕರರ ಬೋನಸ್ ವಾರ್ಷಿಕ ಸಂಬಳದ ಮೇಲೆ ಒಟ್ಟು 10% ಅಂದರೆ ಸುಮಾರು 2,91,00,000 ಸಿಬ್ಬಂದಿಗಳ ಖಾತೆಗೆ ಜಮಾ ಮಾಡಲಾಗಿದೆ. ಮತ್ತು ಇನ್ನು ನಮ್ಮ ಸಂಸ್ಥೆಯ ಪ್ರಗತಿ ಪರಿಶೀಲನಾ ನೋಟ ಈಗಿರುವಂತೆ 30/9/24 ಇರುವಂತೆ ನಮ್ಮ ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿ. ನಮ್ಮ ಸಂಸ್ಥೆ 30/9/24 ಹೋಲಿಸಿ 3,89,096 ಸದಸ್ಯರನ್ನು ಒಳಗೊಂಡಿದೆ. ಇನ್ನು ಷೇರು ಬಂಡವಾಳ 33,76,00,000. ಕಾಯ್ದಿಟ್ಟ ಮತ್ತು ಇತರ ನಿಧಿಗಳು 195,86,00,000 ರೂಪಾಯಿ. ಇನ್ನು ಠೇವುಗಳು ನಮ್ಮ ಸಂಸ್ಥೆ ಈಗಾಗಲೇ 3,925,38,00,000 ಠೇವುಗಳನ್ನು ಸಂಗ್ರಹಿಸಿದೆ. ಅದೇ ರೀತಿ ಸಾಲ ಮತ್ತು ಗುಂತಾವಣಿಗಳು 2,989,48,00,000 ಸಾಲ ಮತ್ತು ಗುಂತಾವಣಿಗಳಲ್ಲಿ ತೊಡಗಿಸಿದೆ. ಇನ್ನು ನಮ್ಮ ಸಂಸ್ಥೆಯ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಗುಂತಾವಣಿ ಅಂದರೆ 957,82,82,00,000 ಮಾಡಲಾಗಿದೆ. ಈಗ ನಮ್ಮ ಸಂಸ್ಥೆಯ ಒಟ್ಟು ಈ ದುಡಿಯುವ ಬಂಡವಾಳ 4,556,60,000. ನಮ್ಮ ಸಂಸ್ಥೆಗೆ ಮಾರ್ಚ್ 2024 ಒಟ್ಟು 40,55,00,000 ನಿವ್ವಳ ಲಾಭ ಬಂದಿದೆ. ಈಗಾಗಲೇ ನಮ್ಮ ಸಂಸ್ಥೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ 212 ಶಾಖೆಗಳನ್ನು ಒಳಗೊಂಡು ಕಾರ್ಯನಿರ್ವಹಿಸುತ್ತದೆ. ಇನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಆದ ಅಣ್ಣ ಸಾಹೇಬಣ್ಣ ಜೊಲ್ಲೆ ಇವರ ಜನ್ಮದಿನದಂದು ಅಂದರೆ 8/10/2024 ಹಮ್ಮಿಕೊಂಡ ಕಾರ್ಯಕ್ರಮಗಳ ವಿವರ. ಹೊಸದಾಗಿ 7 ಶಾಖೆಗಳನ್ನು ಪ್ರಾರಂಭ ಮಾಡಲು ನಿರ್ಧರಿಸಿದ್ದೇವೆ. ಕರ್ನಾಟಕದಲ್ಲಿ ಶಿರಾ, ಯಲ್ಲಾಪುರ್ ಮತ್ತು ದಾಬಸ್ಪೇಟೆ, ಮಹಾರಾಷ್ಟ್ರದಲ್ಲಿ ಸೋಲಾಪುರ್ ಮತ್ತು ಪಲುಸ್, ಗೋವಾದಲ್ಲಿ ಮಡಗಾಂವ್, ಸತ್ತೇರಿ ಮತ್ತು ಪಾಲ್ಪೋಯಿ. ಹೀಗಾಗಿ ಅಂದರೆ ಈ ಹೊಸ ಶಾಖೆಗಳನ್ನು ಪ್ರಾರಂಭಿಸಲು ಗುರಿ ಹಮ್ಮಿಕೊಳ್ಳಲಾಗಿದೆ 8 ಇನ್ನು ಶಾಖೆಯ ಸ್ವಂತ ಕಟ್ಟಡಗಳನ್ನು ನಿರ್ಮಿಸಲು ಭೂಮಿ ಪೂಜಾ ಕಾರ್ಯಕ್ರಮವನ್ನು ಇದೇ ರೀತಿ 8 ದಿವಸ ನಮ್ಮ ಸಂಸ್ಥೆಯ ಹೊಸ ಬ್ರಾಂಚ್ ಕಟ್ಟಡವನ್ನು ಪಟ್ಟಣಕುಡಿ, ಶಿರಗುಪ್ಪಿ, ಹುನ್ನರಗಿ
ಕಗನೋಳಿ, ಐನಾಪುರ್, ಬಿವ್ಸಿ, ಬೇಡ್ಕ್ಯಾಳ್, ಕಾಗವಾಡ್ ಮತ್ತು ಕಲಘಟಗಿ. ಮಹಾರಾಷ್ಟ್ರದಲ್ಲಿ ನಾಂದಿನಿ ಮತ್ತು ಕಟ್ಟಡಗಳನ್ನು ಕಟ್ಟಲು ಭೂಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಇನ್ನು ಬರುವ 7/10/2024 ಭಾರತದ ನಂಬರ್ 1 ಬ್ರ್ಯಾಂಡ್ ಆಗಿರುವ ನಾದಬ್ರಹ್ಮ ಇಡ್ಲಿ ಹೋಟೆಲ್ ಉದ್ಘಾಟನೆ ನಮ್ಮ ಎಕ್ಸಂಬ ಬೀರೇಶ್ವರ್ ಮುಖ್ಯ ಕಚೇರಿಯ ಆವರಣದ ಮುಂಭಾಗದಲ್ಲಿ ಮುಖ್ಯ ದ್ವಾರದ ಹತ್ತಿರ. ನಾಡ ಹಬ್ಬ ದಸರಾ ಹಾಗೂ ದೀಪಾವಳಿ ಪ್ರಯುಕ್ತವಾಗಿ ಸದಸ್ಯರಿಗೆ ಡಿವಿಡೆಂಡ್, ಲಾಭಾಂಶ ಹಾಗೂ ನೌಕರರಿಗೆ ಬೋನಸ್ ವಿತರಣೆ ಮಾಡಿಕೊಂಡು ಬರುವಂತ ವಾಡಿಕೆ. ಈ ಡಿವಿಡೆಂಡ್ ಮತ್ತು ಬೋನಸ್ ಅನ್ನ ಈ ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮದ ಮೂಲಕ ಬಿಡುಗಡೆಗೊಳಿಸುವುದಕ್ಕಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಜಯಾನಂದ್ ಜಾಧವ್ ಅವರನ್ನು ಹೊತ್ತು